नमस्ते गेळेयरे, यावुदे देवस्थानक्के होगलि ई देवस्थानक्के 32 ವರ್ಷಗಳ ಹಿಂದೆ ಚುಂಚು 32 ವರ್ಷಗಳ ಹಿಂದೆ ಅಹೋರಾತ್ರ ಒಬ್ಬನೇ ಬಂದಿದ್ದ ಅದನ್ನ ಮೂರ್ಖನ ಮಾತುಗಳಲ್ಲಿ ಬರೆದಿದ್ದಾನೆ. ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಬಿಟ್ಟರೆ ಏನಿರಲಿಲ್ಲ, ಗರ್ಭಗುಡಿಗೆ ಗೇಟ್ ಇರಲಿಲ್ಲ, ಸರಿನಾ? ಅಂದರ ದೇವರನ್ನ ನಾವೆಲ್ಲ ಮುಟ್ಟಬಹುದಾಗಿತ್ತು, ಆಭರಣ ಇರಲಿಲ್ಲ, ಯಾಕಂದ್ರೆ ಯಾರು ಬೇಕಾದರೂ ಹೋಗಿ ಮುಟ್ಟಬಹುದಾಗಿತ್ತು, ಪುರೋಹಿತರು ಇರಲಿಲ್ಲ. ಅಂತಹ ದೇವಸ್ಥಾನದಲ್ಲಿ ಇವತ್ತು 50 ರೂಪಾಯಿ ದರ್ಶನ, ಶೀಘ್ರ ದರ್ಶನ 50 ರೂಪಾಯಿ. ದೇವರ ಮಾರಾಟ ನಡೀತಾ ಇದೆ, ಎಲ್ಲ ದೇವರ ದೇವಸ್ಥಾನಗಳಲ್ಲೂ ಇದೇ ನಡೀತಾ ಇದೆ. ದೇವರು ಮಾರಾಟಕ್ಕಿದ್ದಾರ? ದೇವರು ಎಲ್ಲರಿಗೂ ಸೇರಿದವರು. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ. ದೇವರಿಗೆ ಮಿತ್ರ ಶತ್ರುರಿಲ್ಲ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೌ ಅಂತ. ಆತನಿಗೆ ಬಡವ ಬಲ್ಲಿದ ಇಲ್ಲ, ಸಿರಿವಂತ ಮಿನಿಸ್ಟ್ರು ನಾಯಿ ಪ್ರಾಣಿ ಪಕ್ಷಿ ಅಂತಿಲ್ಲ, ಎಲ್ಲರಿಗೂ ಸಮತ್ವ ಇರಬೇಕು. ದೇವರ ಹೆಸರಲ್ಲಿ 50 ರೂಪಾಯಿ ಕೊಟ್ರೆ ಒಳಗೆ ಬಿಡೋದಾದ್ರೆ 50 ರೂಪಾಯಿ ಇಲ್ಲದೆ ಇರೋನು ಒಳಗೆ ಬರಬಾರ್ದು ಅಂತ ಅರ್ಥ ಇದೆಯಾ? ಶೀಘ್ರ ದರ್ಶನ, ದುಡ್ಡು ಕೊಡೋರಿಗೆ ಬೇಗ ದರ್ಶನ, ದುಡ್ಡು ಕೊಡದವರಿಗೆ ಲೇಟ್ ದರ್ಶನ. ಯಾವುದು ಧರ್ಮದರ್ಶನ? ಬೇಗ ಆಗುವುದು ಧರ್ಮದರ್ಶನವಾ, ನಿಧಾನಕ್ಕಾಗುವುದು ಧರ್ಮದರ್ಶನವಾ? ಒಂದು ವೇಳೆ ಹಣ ಕೊಡದೆ ಆಗುವುದು ಧರ್ಮದರ್ಶನವಾದ್ರೆ ದುಡ್ಡು ಕೊಟ್ಟು ಮಾಡುವುದು ಅಧರ್ಮ ದರ್ಶನವೇ? ಅಧರ್ಮ ದರ್ಶನ ಮಾಡಿದ್ರೆ ದೇವರು ಒಳಿತು ಮಾಡುವನೆ? ನೀವೆಲ್ಲ ಈ ವಿಡಿಯೋ ಮಾಡುವುದರ ಉದ್ದೇಶ ಅಷ್ಟೇ, ನೀವೆಲ್ಲ ಈ ದೇವಸ್ಥಾನದ ಹಣದ ವ್ಯವಹಾರವನ್ನು ಖಂಡಿಸಬೇಕಿದೆ. ನಾವೆಲ್ಲ ಧರ್ಮ ದರ್ಶನವೇ ಮಾಡುದು, ದೇವರಿಗೇನಕ್ಕೋ ಹಣ. ನೀವು ಮರದ ಮಾವಿನ ಮರದ ಹತ್ರ ಹೋಗ್ಬಿಟ್ಟು ನಿಮ್ಗೆ 50 ರೂಪಾಯಿ ಕೊಡ್ತೀವಿ ಒಂದು ಮರ ಕೊಡಮ್ಮ ಒಂದು ಹಣ್ಣು ಕೊಡಮ್ಮ ಅಂದ್ರೆ ಕೊಡುತ್ತಾ? ದೇವರು ಕೂಡ ಒಂದು ಮರದ ಹಾಗೆ, ಹಣದ ವ್ಯವಹಾರ ಇರದವನು ದೇವರು. ಯಾವ ರೀತಿ ಗಿಡ ಮರಗಳಿಗೆ ಹಸುವಿನ ಹತ್ರ ಬಾಯ ಹತ್ರ 100 ರೂಪಾಯಿ ನೋಟ್ ಇಟ್ಬಿಟ್ಟು 80 ರೂಪಾಯಿ ಲೀಟರ್ ಹಾಲು ಕೊಡಮ್ಮ ಅಂತ ಹೇಳಿದ್ರೆ 20 ರೂಪಾಯಿ ಚಿಲ್ಲರೆ ಕೊಡುತ್ತಾ? ಇಲ್ಲ, ಮನುಷ್ಯ ಮಾಡ್ಕೊಂಡಿರೋದು. ಒಂದು ವೇಳೆ ಮನುಷ್ಯ ಮಾಡ್ಕೊಂಡಿರೋದ್ರಲ್ಲೇ ಹಣದ ವ್ಯವಹಾರ ಇರೋದಾದ್ರೆ ಒಳಗಡೆ ದೇವರು ಇರೋದಿಲ್ಲ. ದೇವರು ಬಂಧನದಲ್ಲಿದ್ದಾರೆ. ಇಲ್ಲಿ ದೇವಸ್ಥಾನಗಳು ದೇವರಿರುವ ಜಾಗವನ್ನ ಪರಿಚಯ ಮಾಡಿಸುವಂತವು. ಒಂದು ವೇಳೆ ಆಗಮ ಶಾಸ್ತ್ರ ಆದು ಶಾಸ್ತ್ರ ಈ ಶಾಸ್ತ್ರ ಶ್ರುತಿ ಸ್ಮೃತಿ ಅಂತೆಲ್ಲ ಹೇಳೋದಾದ್ರೆ ಅಲ್ಲಿ ಕೂಡ ಹಣದ ಬಗ್ಗೆ ಹೇಳಿಲ್ಲ, ಅಸಹ್ಯ ಪಟ್ಕೊಳ್ತಾರೆ. ರಾಮಾನುಜರು ಇವಾಗ ಇದ್ದಿದ್ರೆ ಈ ಬೋರ್ಡ್ ನೋಡಿ ಅಸಹ್ಯ ಪಟ್ಕೋತಿದ್ರು. ಶಂಕರಾಚಾರ್ಯರು ಇವಾಗ ಇದ್ದಿದ್ರೆ ಈ ಬೋರ್ಡ್ ನೋಡಿ ಜೀವನನ ಬೇಸರ ಪಟ್ಕೊಳ್ಳೋರು. ಮಧ್ವಾಚಾರ್ಯರು ಇದ್ದಿದ್ರೆ ಈ ಬೋರ್ಡ್ ನೋಡಿ ತುಂಬಾ ಜೀವನವನ್ನ ಬೇಸರ ಪಟ್ಕೊಂಡು ಎಲ್ಲವನ್ನ ತೊರೆದು ಯಾರೂ ಇಲ್ಲದ ಜಾಗ ಕೊಟ್ಟವರು. ಆ ರೀತಿ ಪತನವಾಗ್ತಾ ಇದೆ. ಇದನ್ನ ನೀವೆಲ್ಲ ಖಂಡಿಸಬೇಕು. ಇನ್ನು ಮುಂದೆ ಎಲ್ಲೇ ಆಗ್ಲಿ ಹಣ ಕೊಟ್ಟು ದರ್ಶನ ನಾವು ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ. ನಿಜವಾಗ್ಲೂ ಹಣ ಕೊಟ್ಟು ದರ್ಶನ ಮಾಡಿದ್ರೆ ಅದು ಅಧರ್ಮ ದರ್ಶನವಾಗುತ್ತೆ, ಅದರಿಂದ ನಿಮಗೆ ಫಲ ಸಿಗೋದೇ ಇಲ್ಲ. 3 ದಿನ ಆದ್ರೂ ಕ್ಯೂಲ್ ನಿಂತ್ಕೊಂಡು ಧರ್ಮ ದರ್ಶನ ಮಾಡಿ ಆ ಹೋದ ಫಲ ಆದ್ರೂ ಸಿಗುತ್ತೆ. ದೇವರ ಹತ್ರ ರೆಕಮೆಂಡೇಶನ್, ದೇವರ ಹತ್ರ ಅಸಹ್ಯ ಅದು. ಥೂ, ಒಳಿತಾಗಲಿ, ಧನ್ಯವಾದ, ಅಹೋರಾತ್ರ. ಅರ್ಥಮಾಯ್ನ ಶೀಘ್ರ ದರ್ಶನ ಐತೆ, ಏಮಿ ಇಪ್ಪತ್ತೆ ಧರ್ಮ ದರ್ಶನ ಐತೆ. ಈ ದೇವರ ನಿಂತಿದ್ದಾರೆ.